श्री गुरुभ्यो नमः हरिः ओम वंदे विष्णुं नमामि श्रियमत च भुवं ब्रह्मवायु च वंदे गायत्रीं भारतीं तामपि गरुडमनंतं भजे रुद्रदेवं देवीं वंदे सुपर्णीमहीपतिदयितां वारुणीमप्युमां ताम इंद्रादीन काममुख्यान अपि सकलसुरांस्तद्गुरून् मद्गुरुंश्च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये विद्यापीठ विधातारं विद्यावारिचंदिरं विद्यार्थिवत्सलं वंदे महामहिमसद्गुरुं श्रीगुरुभ्यो नमः। श्रीमद् राघवेन्द्र तीर्थगुरु सार्वभौमर संचारद ಒಂದು ತೀರ್ಥಕ್ಷೇತ್ರಗಳ ಸಂಚಾರವನ್ನು ನಾವೆಲ್ಲರೂ ಕೂಡ ತಿಳಿತಾ ಬಂದಿದ್ದೇವೆ। ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಕೊಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದರು ಅಂತನ್ನುವ ವಿಷಯವನ್ನು ತಿಳಿದಿದ್ದೇವೆ। ಕೊಕ್ಕೆ ಸುಬ್ರಹ್ಮಣ್ಯದ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ದೇವರ ಆರಾಧನೆಯನ್ನು ಮಾಡಿ ಅನಂತರದಲ್ಲಿ ಉಡುಪಿ ಕ್ಷೇತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ। ಆ ಉಡುಪಿ ಕ್ಷೇತ್ರದಲ್ಲಿ ಅವರು ಯಾವ ರೀತಿಯಾಗಿ ದೇವರನ್ನು ಆರಾಧನೆ ಮಾಡಿದರು ಅಂತನ್ನೋದನ್ನು ವರ್ಣನೆ ಮಾಡ್ತಾರೆ। ರೌಪ್ಯಪೀಠ ಪುರಗಂ ರುಚಿರಾಂಗಂ ರುಕ್ಮಿಣೀಪತಿಮಪಶ್ಯದುದಾರಂ ಪೂರ್ಣಬೋಧ ಗುರುಭಿಃ ಸಕಲಗ್ನೈಃ ಸನ್ನಿಧಾಪಿತಮಘೋಘ ವಿದೂರಂ ಅಂಥೇಳಿ ಉಡುಪಿ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರುವಂತಹ ಕೃಷ್ಣ ಅಂತಂದರೆ ಸಾಕ್ಷಾತ್ತಾಗಿ ತ್ರಿಲೋಕದ ಗುರುಗಳಾಗಿರುವಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಸ್ವಯಂ ತಮ್ಮ ಸ್ವಹಸ್ತಗಳಿಂದ ಪ್ರತಿಷ್ಠಾಪಿತವಾದಂತಹ ಮೂರ್ತಿ ಅದು ಉಡುಪಿ ಶ್ರೀಕೃಷ್ಣನ ಮೂರ್ತಿ। ಅಂತಹ ಉಡುಪಿ ಶ್ರೀಕೃಷ್ಣನ ಕ್ಷೇತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ। ಬಂದು ಅಲ್ಲಿ ಅನೇಕ ವಿಧವಾಗಿರುವಂತಹ ಸೇವೆಗಳನ್ನು ಮಾಡಿದರು। ಅವರು ಚಂದ್ರಿಕಾ ವಿವರಣಂ ಸಮತಾನೀತ್ ಸಂಚರನ್ನಪಿ ಸ ಪುಣ್ಯ ಮಹೀಶು ವೇತ್ತಿವರ್ಣ ನಿಚಯಂ ಸಮಯಾನಾಂ ಸಂಖ್ಯಯಾ ಸಹ ಧಿಯೈಷ ಸಹಾರ್ಥೈಹಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಉಡುಪಿ ಕ್ಷೇತ್ರಕ್ಕೆ ತಲುಪಿರುವಂತಹ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಚಂದ್ರಿಕಾ ಪಾಠವನ್ನು ಶಿಷ್ಯರಿಗೆ ಹೇಳಿದ್ದಾರೆ। ಚಂದ್ರಿಕಾ ಪಾಠವನ್ನು ಶಿಷ್ಯರಿಗೆ ಹೇಳ್ತಾ ಸಂಚಾರ ಕ್ರಮದಲ್ಲಿ ಅವರು ಅನೇಕ ಬಾರಿ ಚಂದ್ರಿಕಾ ಪಾಠವನ್ನು ಹೇಳಿದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಸಂಚಾರವನ್ನು ಮಾಡ್ತಾನೆ ಗ್ರಂಥರಚನೆಯನ್ನು ಮಾಡ್ತಾಯಿದ್ರು। ಹಳೇ ಕಾಲದ ಎಲ್ಲ ಗ್ರಂಥಕರ್ತೃಗಳು ಕೂಡ ಅಂದರೆ ಮುಖ್ಯವಾಗಿ ಯತಿಗಳು ಅಂಥೇಳಿ ಯಾರು ಯತಿವರೇಣ್ಯರು ಪೀಠಾಧಿಪತಿಗಳು ಅಂತಿದ್ದಾರೆ ಅವರೆಲ್ಲರೂ ಕೂಡ ಸಂಚಾರದಲ್ಲೇ ಒಂದು ಕಡೆಗೆ ಕೂತು ಪಾಠ ಪ್ರವಚನ ಮಾಡಬೇಕು ಅಂತಿಲ್ಲ, ಅವರು ಸಂಚಾರವನ್ನು ಮಾಡ್ತಾನೆ ಗ್ರಂಥಗಳನ್ನು ರಚನೆ ಮಾಡ್ತಾಯಿದ್ರು। ಅದು ಯಾವ ರೀತಿಯಾಗಿ ಅಂತಂದರೆ ನಾವು ವಾದಿರಾಜತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲೂ ಕೂಡ ಕೇಳ್ತೇವೆ। ಪುಣೆ ನಗರಕ್ಕೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೋದಾಗ ಅಲ್ಲಿ ಶಿಶುಪಾಲವಧ ಕಾವ್ಯವನ್ನು ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿಸ್ತಿದ್ರಂತೆ। ಮಾಡಿಸ್ತಾ ಇರುವಾಗ ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೇಳಿದರು, ಕೆಲವೇ ಒಂದು 18 ದಿನ ತಾಳ್ರಿ, ನಾವೊಂದು ಕಾವ್ಯ ರಚನೆ ಮಾಡಿ ಕೊಡ್ತೇನೆ, ಕೊಟ್ಟದ ಮೇಲೆ ನೀವು ತುಲನಾ ಮಾಡಿರಿ ಯಾವುದು ಶ್ರೇಷ್ಠವಾದ ಕಾವ್ಯ ಅಂತೇಳಿ, ನೀವು ವಿಚಾರವನ್ನು ಮಾಡಿ ಅದಕ್ಕೆ ನೀವು ನಿರ್ಣಯವನ್ನು ಮಾಡಿ ಅದನ್ನು ಆನೆ ಮೇಲೆ ಮೆರವಣಿಗೆ ಮಾಡಿಸ್ರಿ ಅಂಥೇಳಿ ವಾದಿರಾಜರು ಹೇಳಿದಾಗ, ವಾದಿರಾಜರು ರುಕ್ಮಿಣೀಶ ವಿಜಯವನ್ನು ಕೇವಲ 18 ದಿನಗಳಲ್ಲಿ ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡಿದರು ಅಂಥೇಳಿ ನಾವು ಕೇಳ್ತೇವೆ। ಅಂತಹ ಒಂದು ಅದ್ಭುತವಾದಂತಹ ಪಾಂಡಿತ್ಯ, ಅವರು ಯಾವಾಗ ರಚನೆ ಮಾಡಿದರು ಅಂತಂದರೆ ಪುಸ್ತಕ ಪೆನ್ನು ಕೈಯಾಗಿ ಹಿಡ್ಕೊಂಡು ಒಂದು ಕಡೆ ಕೂತು 16 ತಾಸು ಏಕಾಂತದಲ್ಲಿ ಕೂತು ರಚನೆ ಮಾಡಿದ್ದಲ್ಲ ವಾದಿರಾಜತೀರ್ಥ ಶ್ರೀಪಾದಂಗಳವರು। ಅವರು ಪೂಜಾ ಮುಗಿಸಿದ ಮೇಲೆ ಊಟಕ್ಕೆ ಕೊಡಬೇಕು, ಊಟಕ್ಕಿಂತ ಮೊದಲಿಗೆ ಗಂಧ ಅಕ್ಷತೆ ಅಂಗಾರ ಎಲ್ಲವನ್ನು ಕೂಡ ಧಾರಣೆ ಮಾಡಬೇಕಲ್ಲ, ಆ ಸಂದರ್ಭದಲ್ಲಿ ಅವರು ಕೃಷ್ಣನನ್ನು ನೆನೆಸ್ತಾ ತಮ್ಮ ಬಾಯಿಯಿಂದ ಪದ್ಯಗಳನ್ನು ಹೇಳಿದರು।
ಕೃಷ್ಣನನ್ನು ನೆನೆಸ್ತಾ ಏನು ಬಾಯಿಂದ ಪದ್ಯಗಳನ್ನು ಹೇಳಿದರೋ ಆ ಎಲ್ಲ ಪದ್ಯಗಳೇ ರುಕ್ಮಿಣೀಶ ವಿಜಯ ಅಂತನ್ನುವ ಕಾವ್ಯದ ರೂಪದಲ್ಲಿ ಅದು ಹೊರಗೆ ಬಂದಿದೆ. ಅದು ರುಕ್ಮಿಣೀಶ ವಿಜಯ ಅಂಥೇಳಿ ಪ್ರತಿದಿನ ಒಂದು ಸರ್ಗವನ್ನು ಅವರು ರಚನೆ ಮಾಡ್ತಾ ಇದ್ದರು ಅಂಥೇಳಿ ಹೀಗೆ ನಾವು ಕೇಳ್ತೇವೆ. ಹಾಗೆ ಅದ್ಭುತವಾಗಿರುವಂತಹ ಒಂದು ಮಹಿಮಾನ್ವಿತರಾಗಿರುವಂತಹ ಗುರುಗಳು ಸಂಚಾರದಲ್ಲೇ ಅನೇಕ ಗ್ರಂಥಗಳನ್ನು ರಚನೆ ಮಾಡೋರು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ಚಂದ್ರಿಕಾ ಅಂತಹ ಒಂದು ದೊಡ್ಡದಾಗಿರುವಂತಹ ಅತ್ಯುತ್ಕೃಷ್ಟವಾದಂತಹ ಜಟಿಲವಾದ ಕಠಿಣವಾದಂತಹ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರಿತಾ ಇರುವಾಗಲೂ ಕೂಡ ಸಂಚಾರವನ್ನು ನಿಲ್ಲಿಸಿರಲಿಲ್ಲ. ಸಂಚಾರದಲ್ಲೇ ಅವರು ಚಂದ್ರಿಕಾ ಗ್ರಂಥದ ಒಂದು ಟಿಪ್ಪಣಿಯನ್ನು ಬರೆದರು ಅಂಥೇಳಿ ನಾವು ಕೇಳ್ತೇವೆ. ಹೀಗೆ ನಾವೆಲ್ಲರೂ ಕೂಡ ಒಂದು ಪ್ಯಾರಾಗ್ರಾಫ್ ಓದಬೇಕಾದರೆ, ಒಂದು ಸ್ವಲ್ಪ ಬಾಯಿಪಾಠ ಮಾಡಬೇಕಾದರೆ ನಮಗೆ ಏಕಾಂತ ಪ್ರದೇಶ ಬೇಕು, ಯಾರು ಡಿಸ್ಟರ್ಬ್ ಮಾಡಬಾರದು ಅಂಥೇಳಿ ನಾವೆಲ್ಲ ಒಂದು ಕಡೆ ಕೂತು ಮಾಡ್ತೇವೆ. ಆದರೆ ಯಾರು ಯೋಗ್ಯತೆಯಲ್ಲಿ ದೊಡ್ಡವರಾಗಿದ್ದಾರೆ, ಯಾರು ಆ ಶಾಸ್ತ್ರದಲ್ಲಿ ಮುಳುಗಿ ಮುಳುಗಿ ಎದ್ದಿದ್ದಾರೆ, ಅವರು ಯಾರಿಗೂ ಕೂಡ ಏಕಾಂತ ಪ್ರದೇಶ ಅಂತ ಅನ್ನೋದು ಬೇಡ. ಕೇವಲ ಅವರು ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಅವರು ಎಂತಹ ಗದ್ದಲ ಹೊರಗೆ ನಡೆದಿದ್ದರೂ ಕೂಡ ಅವರು ಪಾಠವನ್ನು ಹೇಳುವುದರಲ್ಲಿ ಸಮರ್ಥರು. ನಮ್ಮ ಸ್ವಾಮಿಗಳಲ್ಲಿಯೂ ಕೂಡ ನಾವು ಕಾಣುತ್ತೇವೆ, ಸಂಚಾರದಲ್ಲಿ ಕಾರ್ನಲ್ಲಿ ಪಾಠವನ್ನು ಹೇಳ್ತಾರೆ, ಬಸ್ಸಿನಲ್ಲಿ ಪಾಠವನ್ನು ಹೇಳ್ತಾರೆ. ಹೀಗೆ ಸಂಚಾರದಲ್ಲಿಯೇ ಅನೇಕ ಗ್ರಂಥಗಳ ಪಾಠವನ್ನು ಹೇಳುವಂತಹ ಪದ್ಧತಿ ನಮ್ಮ ಗುರುಕುಲ ಪದ್ಧತಿಯಲ್ಲಿ. ಸಂಚಾರಿ ವಿದ್ಯಾಪೀಠ ಮತ್ತು ಸ್ಥಾಯಿ ವಿದ್ಯಾಪೀಠ ಅಂಥೇಳಿ ಹೀಗೆ ಅನೇಕ ವಿದ್ಯಾಪೀಠಗಳು ನಮ್ಮಲ್ಲಿ ಬಂದಿವೆ. ಆ ತರಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಸಂಚಾರದಲ್ಲೇ ಅನೇಕ ಗ್ರಂಥಗಳು ಪಾಠವನ್ನು ಹೇಳ್ತಾ ಇದ್ದರು ಅಂಥೇಳಿ ನಾವು ಕೇಳ್ತೇವೆ. ಆಮೇಲೆ ಚಂದ್ರಿಕಾ ಪ್ರವಚನಂ ದಶ ಕೃತ್ವ ಸುಕೃತಾತಿಶಯಮಾತ್ಮನಿ ವಾಂಚನ್ ಪೂರ್ಣಮಾಸ ಇವ ಕರ್ಮಣಿ ಭೂಯೋ ಭ್ಯಾಸಮಭ್ಯಧಿಕ ತತ್ಫಲಕಾಂಕ್ಷಿ. ರಾಘವೇಂದ್ರ ಸ್ವಾಮಿಗಳು ಚಂದ್ರಿಕಾ ಗ್ರಂಥದ ಪಾಠವನ್ನು 10 ಬಾರಿ ಶಿಷ್ಯರಿಗೆ ಹೇಳಿದರು ಅಂತ. 10 ಬಾರಿ ಶಿಷ್ಯರಿಗೆ ಚಂದ್ರಿಕಾ ಗ್ರಂಥದ ಪಾಠವನ್ನು ಹೇಳಿ ಅದನ್ನು ಚಿಂತನೆ ಮಾಡಿ ಆಮೇಲೆ ಅವರು ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತನ್ನುವ ಟಿಪ್ಪಣಿಯನ್ನು ರಚನೆ ಮಾಡಿದರು. ಯಾಕೆ ಅಂತಂದರೆ ಗ್ರಂಥಕರ್ತೃಗಳು ಒಂದು ಮಾತನ್ನು ಇಲ್ಲಿ ಬರೀತಾರೆ, ಪೂರ್ಣಮಾಸ ಅಂತನ್ನುವ ಒಂದು ಯಾಗ. ಆ ಪೂರ್ಣಮಾಸ ಅಂತನ್ನುವ ಯಾಗ ಹುಣ್ಣಿಮೆಯಲ್ಲಿ ಮಾಡುವಂತಹ ಯಾಗ. ಹುಣ್ಣಿಮೆಯಲ್ಲಿ ಮಾಡುವಂತಹ ಯಾಗ ಅದು ಚಂದ್ರನ ಪ್ರೀತ್ಯರ್ಥವಾಗಿ ಮಾಡುವಂತಹ ಯಾಗ. ಆ ಚಂದ್ರನ ಪ್ರೀತ್ಯರ್ಥವಾಗಿ ಮಾಡುವಂತಹ, ಚಂದ್ರನ ಪ್ರೀತಿ ಸಂಪಾದನೆ ಮಾಡಬೇಕು ಅಂತೇಳಿ ಪುನಃ ಪುನಃ ಪ್ರತಿಯೊಂದು ಹುಣ್ಣಿಮೆಯಲ್ಲಿಯೂ ಕೂಡ ಯಾವ ರೀತಿಯಾಗಿ ಪೂರ್ಣಮಾಸ ಯಾಗವನ್ನು ಮಾಡಬೇಕೋ ಹಾಗೆ ಅನೇಕ ಬಾರಿ ಚಂದ್ರಿಕಾ ಪಾಠವನ್ನು ಅಂದರೆ ವ್ಯಾಸರಾಜರೆಂಬ ಚಂದ್ರನನ್ನು ಒಲಿಸಿಕೊಳ್ಳಬೇಕು ಅಂಥೇಳಿ. ವ್ಯಾಸರಾಜರು ಅಂತಂದರೆ ತಾವೇ ಪೂರ್ವದ ಅವತಾರ, ತಮ್ಮದೇ ಇನ್ನೊಂದು ಅವತಾರ, ಬೇರೆ ಅಲ್ಲ. ಆದರೂ ಕೂಡ ವಿಶೇಷವಾಗಿ ಪ್ರಹ್ಲಾದರಾಜರು, ಅವರೇ ಪ್ರಹ್ಲಾದರಾಜರಾಗಿದ್ದರು, ಅವರೇ ಬಾಲ್ಹೀಕ ರಾಜರು, ಅವರೇ ವ್ಯಾಸರಾಜರು, ಅವರೇ ರಾಘವೇಂದ್ರರಾಗಿದ್ದಾರೆ ಅಂಥೇಳಿ ದಾಸವರೇಣ್ಯರು ಅನೇಕ ಹಾಡುಗಳಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ. ಹಾಗೆ ಪ್ರಹ್ಲಾದರಾಜರಲ್ಲಿ ವಿಶೇಷವಾಗಿರುವಂತಹ ವಾಯುದೇವರ ಆವೇಶವಿದೆ. ಆದ್ದರಿಂದಾಗಿ ಚಂದ್ರನನ್ನು ಒಲಿಸಿಕೊಳ್ಳಬೇಕಾದರೆ ಪೂರ್ಣಮಾಸ ಯಾಗ ಮಾಡುವಂತಹ ವ್ಯಕ್ತಿ ಪುನಃ ಪುನಃ ಯಾವ ರೀತಿಯಾಗಿ ಯಾಗವನ್ನು ಮಾಡ್ತಾನೋ ಹಾಗೆ ವ್ಯಾಸರಾಜರನ್ನು, ಗ್ರಂಥಕರ್ತೃಗಳನ್ನು ಒಲಿಸಿಕೊಳ್ಳಬೇಕು, ತದಂತರ್ಗತನಾದ ವಾಯುದೇವರನ್ನು, ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅಂಥೇಳಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಅನೇಕ ಬಾರಿ ಚಂದ್ರಿಕಾ ಗ್ರಂಥದ ಪಾಠವನ್ನು ಹೇಳಿ ಆಮೇಲೆ ಪ್ರಕಾಶ ಅಂತನ್ನುವ ಟಿಪ್ಪಣಿಯನ್ನು ಬರೆದರು ಅಂಥೇಳಿ ಹೀಗೆ ನಾವು ಕೇಳ್ತೇವೆ. ಅವರು ವಿಶೇಷವಾಗಿ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತನ್ನುವ ಟಿಪ್ಪಣಿಯನ್ನು ಬರೆದಿದ್ದಾರೆ, ತರ್ಕತಾಂಡವ ಗ್ರಂಥಕ್ಕೆ ನ್ಯಾಯದೀಪ ಅಂತನ್ನುವ ಒಂದು ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಗ್ರಂಥಗಳು. ಇನ್ನು ನ್ಯಾಯಾಮೃತ ಗ್ರಂಥಕ್ಕೆ ಟಿಪ್ಪಣಿಯನ್ನು ರಾಘವೇಂದ್ರ ಸ್ವಾಮಿಗಳು ಬರಲಿಲ್ಲ. ಯಾಕೆ ಅಂತಂದರೆ ತಮ್ಮ ಪರಮಗುರುಗಳಾಗಿರುವಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಆಮೋದ ಅಂತನ್ನುವ ಟಿಪ್ಪಣಿಯನ್ನು ಬರೆದಿದ್ದಾರೆ. ಆದ್ದರಿಂದಾಗಿ ಆ ಆಮೋದ ಟಿಪ್ಪಣಿಯನ್ನು ಪರಮಗುರುಗಳು ಬರೆದಿದ್ದಾರೆ, ಎಲ್ಲವನ್ನು ತಿಳಿಸಿ ಹೇಳಿದ್ದಾರೆ. ಆದ್ದರಿಂದಾಗಿ ಪುನಃ ರಚನೆ ಮಾಡುವ ಕಾರಣ ಇಲ್ಲ ಅಂಥೇಳಿ ವಿಜಯೇಂದ್ರ ತೀರ್ಥರು 3 ಟಿಪ್ಪಣಿಗಳು ಬರೆದಿದ್ದಾರೆ ನ್ಯಾಯಾಮೃತದ ಮೇಲೆ ಅಂಥೇಳಿ ಹೇಳುವಂತಹ ಪದ್ಧತಿ ಇದೆ.
ಅಂದರೆ ಲಘ್ವಾಮೋದ, ಗುರುವಾಮೋದ, ಮಧ್ಯಾಮೋದ ಅಂತೇಳಿ ಮೂರು ಆಮೋದ ಅಂತನ್ನುವ ಟಿಪ್ಪಣಿಗಳನ್ನು ಬರೆದಿದ್ದಾರೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳು. ಆದ್ದರಿಂದಾಗಿ ನಾನು ಬರೆಯುವ ಕಾರಣ ಇಲ್ಲ ಅಂಥೇಳಿ ನ್ಯಾಯಾಮೃತಕ್ಕೆ ಗ್ರಂಥವನ್ನು ಪ್ರಾಯ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿಲ್ಲ ಅಂತ ರೀತಿಯಾಗಿ ಹೇಳ್ತಾರೆ. ಹಾಗೆ ತರ್ಕತಾಂಡವಕ್ಕೆ ನ್ಯಾಯದೀಪ, ಆಮೇಲೆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತನ್ನುವ ಟಿಪ್ಪಣಿಗಳನ್ನು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ್ದಾರೆ. ಆಮೇಲೆ ಅವರು ಸೂತ್ರಪಾತ್ರ ರುಚಿತಂ ಕಲಿತರ್ಧಿಂ ನ್ಯಾಯಪೂರ್ವಕ ಸುಧಾಜ್ಯ ಭರೇಣ ತಂತ್ರದೀಪ ಮನುಬೋಧಯದರ್ಥಂ ಭಾಷ್ಯವರ್ತಿಕಮಯಂ ತನುತೇ ಸ್ಮ. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸೂತ್ರ ಪ್ರಸ್ಥಾನ ಅಂತಂದರೆ ಬಹಳ ಪ್ರಿಯ. ಉಪನಿಷತ್ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ ಅಂಥೇಳಿ ಪ್ರಸ್ಥಾನತ್ರಯ ಅಂಥೇಳಿ ನಮ್ಮಲ್ಲಿವೆ. ಆ ಪ್ರಸ್ಥಾನತ್ರಯದಲ್ಲಿ ಸೂತ್ರ ಪ್ರಸ್ಥಾನ, ಎಲ್ಲ ಪ್ರಸ್ಥಾನಗಳು ಅಷ್ಟೇ ಪ್ರಿಯ, ವಿಶೇಷವಾಗಿ ಸೂತ್ರ ಪ್ರಸ್ಥಾನ ಅಂತಂದರೆ ಬಹಳ ಪ್ರಿಯ ಅಂಥೇಳಿ ನಾವು ತಿಳಿಯಬಹುದಾಗಿದೆ. ಯಾಕೆ ಅಂತಂದರೆ ಸೂತ್ರ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದಾಗಿ ಎಲ್ಲ ವಿಷಯಗಳನ್ನು, ಎಲ್ಲ ಗ್ರಂಥಗಳನ್ನು ನಿರ್ಣಯ ಮಾಡುವಂತಹ ಗ್ರಂಥ ಅಂತಂದರೆ ಬ್ರಹ್ಮಸೂತ್ರಗಳು. ಹಾಗಾಗಿ ಆ ಬ್ರಹ್ಮಸೂತ್ರಗಳಿಗೆ ವಿಶೇಷವಾದಂತಹ ಒಂದು ಬ್ರಹ್ಮಸೂತ್ರಗಳ ಮೇಲೆ ಭಾರ ಹಾಕಿ ಅನೇಕ ಗ್ರಂಥಗಳು ಬ್ರಹ್ಮಸೂತ್ರಗಳ ಮೇಲೆ ರಚನೆ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಗಳ ನೇರವಾಗಿ ಅರ್ಥವನ್ನು ತಿಳಿಸುವಂತಹ ತಂತ್ರದೀಪಿಕಾ ಅಂತನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಇಲ್ಲೊಂದು ದೃಷ್ಟಾಂತವನ್ನು ಕೊಟ್ಟು ಗ್ರಂಥಕಾರರು ಇಲ್ಲಿ ವರ್ಣನೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ದೇವರ ಪೂಜಾ ಮಾಡ್ತಿರ್ತೇವೆ. ದೇವರ ಪೂಜಾ ಮಾಡ್ತಿರುವಾಗ ದೀಪವನ್ನು ಹಚ್ಚುತ್ತೇವೆ. ದೀಪವನ್ನು ಹಚ್ಚಿದಾಗ ಆ ದೀಪದ ಪ್ರಕಾಶ ಅಂತನ್ನೋದು ಎಲ್ಲ ನಮ್ಮ ಮನೆಯಲ್ಲಿರುವಂತಹ ದೇವರು, ದೇವರ ಶಾಲಿಗ್ರಾಮಗಳು, ಪ್ರತಿಮೆಗಳು, ದೇವರ ಮಂಟಪ, ದೇವರ ಸಾಮಾನು ಎಲ್ಲ ಕಡೆಗೂ ಕೂಡ ದೀಪದ ಪ್ರಕಾಶ ಅಂತನ್ನೋದು ಬಂದು ಎಲ್ಲ ಪದಾರ್ಥಗಳೆಲ್ಲವೂ ಕೂಡ, ವಸ್ತುಗಳೆಲ್ಲವೂ ಕೂಡ ಚೆನ್ನಾಗಿ ನಮಗೆ ಕಾಣಿಸ್ತವೆ. ಅದರಿಂದಾಗಿ ದೀಪ ಹಚ್ಚೋದರಿಂದಾಗಿ ಪ್ರಯೋಜನ ಏನು ಅಂತಂದರೆ ಆ ದೀಪದಿಂದ ಎಲ್ಲ ವಸ್ತುಗಳು ಕೂಡ ನಮಗೆ ಕಾಣಿಸ್ತವೆ. ಆ ದೀಪ ಹತ್ತಬೇಕಾದರೆ ಒಂದು ಬತ್ತಿ ಇರಬೇಕು. ಆ ಬತ್ತಿ, ಕೇವಲ ಬತ್ತಿ ಇದ್ದರೆ ದೀಪ ಉರಿಯೋದಿಲ್ಲ. ಆ ಬತ್ತಿಯ ಕೆಳಗಡೆಗೆ ಒಂದು ದೀಪದ ಸಮಯದಲ್ಲಿ ನಾವು ತುಪ್ಪವನ್ನು ಹಾಕಬೇಕು ಅಥವಾ ಎಣ್ಣೆಯನ್ನು ಹಾಕಬೇಕು. ತುಪ್ಪವನ್ನು ಹಾಕಿದರೆ ಶ್ರೇಷ್ಠ. ಹಾಗಾಗಿ ತುಪ್ಪದಲ್ಲಿ ನಾವು ಬತ್ತಿಯನ್ನು ಹಚ್ಚಿ ದೀಪವನ್ನು ಹಚ್ಚಿದರೆ ಆ ದೀಪ ಎಲ್ಲ ಪದಾರ್ಥಗಳನ್ನು ಕೂಡ ಪ್ರಕಾಶ ಮಾಡುತ್ತದೆ. ಹಾಗೆಯೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿರುವಂತಹ ಬ್ರಹ್ಮಸೂತ್ರ ಭಾಷ್ಯ ಅಂತನ್ನುವ ಗ್ರಂಥವನ್ನೇ ಒಂದು ಬತ್ತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಮಾಡಿ, ಶ್ರೀಮನ್ಯಾಯ ಸುಧಾ ಅಂತನ್ನುವ ಟೀಕಾಕೃತ್ಪಾದರು ಮಾಡಿರುವಂತಹ ಗ್ರಂಥವನ್ನೇ ಆಜ್ಯ ತುಪ್ಪವನ್ನಾಗಿ ಮಾಡಿ ಆ ತುಪ್ಪದಲ್ಲಿ ಭಾಷ್ಯ, ಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನ ಅಂತನ್ನುವ ಗ್ರಂಥಗಳೆಂಬ ಬತ್ತಿಯನ್ನು ಆ ತುಪ್ಪದಲ್ಲಿ ಮುಳುಗಿಸಿ ಅಲ್ಲಿ ದೀಪವನ್ನು ಹಚ್ಚಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಆ ದೀಪವನ್ನು ಹಚ್ಚಿದಾಗ ಆ ದೀಪ ಎಲ್ಲ ಸೂತ್ರಗಳ ಅರ್ಥವನ್ನು ಕೂಡ, ಸಕಲ ಗ್ರಂಥಗಳ ಅರ್ಥವನ್ನು ಕೂಡ ಪ್ರಕಾಶ ಮಾಡ್ತಾ ಇದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆ ರೀತಿಯಾಗಿ ಸೂತ್ರಗಳೆಂಬ ಪಾತ್ರೆಯಲ್ಲಿ ಶ್ರೀಮನ್ಯಾಯ ಸುಧಾ ಅಂತನ್ನುವ ತುಪ್ಪವನ್ನು ಹಾಕಿ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಅಂತನ್ನುವ ಸೂತ್ರ ಭಾಷ್ಯ ಅನುವ್ಯಾಖ್ಯಾನ ಅಂತನ್ನುವ ಬತ್ತಿಯನ್ನು ಹಾಕಿ ಇವರು ದೀಪ ಹಚ್ಚಿದರು. ಆ ದೀಪ ಯಾವುದು ಅಂತಂದರೆ ಅವರು ಮಾಡಿರುವಂತಹ ಗ್ರಂಥ, ಅದೇ ತಂತ್ರದೀಪಿಕಾ ಅಂತನ್ನುವ ಗ್ರಂಥ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ವಿಶೇಷವಾಗಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ತಿಳಿಯಬೇಕಾದರೆ ಸಾಕ್ಷಾತ್ ವೇದಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆಮೇಲೆ ವೇದವ್ಯಾಸದೇವರ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಗ್ರಂಥಗಳಿಗೂ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಟೀಕಾಕೃತ್ಪಾದರ ಗ್ರಂಥಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ವ್ಯಾಸರಾಜರ ಗ್ರಂಥಕ್ಕೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ವೇದವ್ಯಾಸದೇವರ ಗ್ರಂಥಕ್ಕೆ ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾ ಅಂತ ಬರೆದರು. ವೇದಗಳಿಗೆ, ಉಪನಿಷತ್ತುಗಳಿಗೆ ಸಾಕ್ಷಾತ್ತಾಗಿ ಖಂಡಾರ್ಥ ಅಂತೇಳಿ ಅದನ್ನು ಬರೆದರು. ಆಮೇಲೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಸಾಕ್ಷಾತ್ತಾಗಿ ಅಣುಭಾಷ್ಯಕ್ಕೆ ತತ್ವಮಂಜರಿ ಅಂತನ್ನುವ ಗ್ರಂಥವನ್ನು ಮಾಡಿ ಅನುಗ್ರಹ ಮಾಡಿದ್ದಾರೆ. ಅನಂತರದಲ್ಲಿ ಟೀಕಾಕೃತ್ಪಾದರ ಗ್ರಂಥಕ್ಕೆ ತತ್ವಪ್ರಕಾಶಿಕ ಹಾಗೂ
ಶ್ರೀಮನ್ಯಾಯಸದ ಗ್ರಂಥಗಳಿಗೆ ಭಾವದೀಪ ಮತ್ತು ಪರಿಮಳ ಅಂತನ್ನುವ ಗ್ರಂಥವನ್ನು ಬರೆದು ಅನುಗ್ರಹ ಮಾಡಿದ್ದಾರೆ. ವ್ಯಾಸರಾಜರ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತನ್ನುವ ಗ್ರಂಥವನ್ನು ಬರೆದು ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಎಲ್ಲ ಕಡೆಯೂ ಕೂಡ ಸೂತ್ರ ಪ್ರಸ್ಥಾನವನ್ನು ಇವರ ರಾಯರ ಗ್ರಂಥಗಳನ್ನಿಟ್ಟುಕೊಂಡು ಸೂತ್ರ ಪ್ರಸ್ಥಾನವನ್ನು ಓದಿದರೆ ಸಮಗ್ರವಾಗಿರುವಂತಹ ನಮ್ಮ ಶ್ರೀಮದಾಚಾರ್ಯರ ಮಾಧ್ವ ಸಿದ್ಧಾಂತ ಅಂತನ್ನೋದು ಅದು ಸಂಪೂರ್ಣವಾಗಿ ಅದು ಅವಶ್ಯವಾಗಿ ಅರ್ಥವಾಗ್ತದೆ. ಯಾವ ಸಂಶಯಗಳು ಇನ್ನ ಮೇಲೆ ಉಳಿಯೋದಿಲ್ಲ. ಅಂತಹ ಒಂದು ಅದ್ಭುತವಾದಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಆಮೇಲೆ ನ್ಯಾಯಮುಕ್ತಾವಲಿ ಅಂತನ್ನುವ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅಂತೇಳಿ ಹೇಳ್ತಾರೆ. ನ್ಯಾಯಮುಕ್ತಾವಲಿ ಅಂತನ್ನುವ ಗ್ರಂಥ ಇದರರ್ಥ ನ್ಯಾಯಮುಕ್ತಾವಲಿ ಅಂತೇಳಿ ಇದರ ಗ್ರಂಥದ ಹೆಸರನ್ನು ಇಟ್ಟಿದ್ದಾರೆ. ನ್ಯಾಯಮುಕ್ತಾವಲಿ ಅಂತೇಳಿ ಗ್ರಂಥದ ಹೆಸರನ್ನು ಯಾಕೆ ಇಟ್ಟರು ಅಂತಂದರೆ ಬ್ರಹ್ಮಸೂತ್ರ ಗಣಕಾಂಚನ ಸೂತ್ರ ಕಂಠಭೂಷಣ ಮಶೇಷ ಬುಧಾನ ಬುದ್ಧಿಷಾಣ ಪರಿಷಾಣ ವಿದೀಪ್ತ ನ್ಯಾಯಮೌಕ್ತಿಕ ತತೀಮತನಿಷ್ಠ ಅಂತೇಳಿ. ಒಂದು ಬಂಗಾರದ ತಂತಿ, ಆ ಬಂಗಾರದ ತಂತಿಯಲ್ಲಿ ನಾವು ಮುತ್ತುಗಳನ್ನು ಹಾಕ್ತೇವೆ. ಮುತ್ತುಗಳನ್ನು ಹಾಕಿ ನಾವು ಕಂಠದಲ್ಲಿ ಧಾರಣ ಮಾಡ್ತೇವೆ. ಕಂಠದಲ್ಲಿ ಧಾರಣ ಮಾಡಿದಾಗ ಎಂತಹ ಒಂದು ಅದ್ಭುತವಾದ ಮುತ್ತಿನ ಹಾರವನ್ನು ಕಂಠಾಭರಣವನ್ನು ಧಾರಣ ಮಾಡಿದ್ದಿ, ಬಂಗಾರದ ಕಂಠಾಭರಣ ಅಂತೇಳಿ ಎಲ್ಲರೂ ನಮ್ಮನ್ನು ಸ್ತೋತ್ರ ಮಾಡ್ತಾರೆ. ಭಾರಿ ಶೋಭಾ ಬಂತಪ್ಪ ನಿನಗೆ ಅಂತೇಳಿ ನಮ್ಮಲ್ಲಿ ಎಲ್ಲರನ್ನೂ ಕೂಡ ಹೊಗಳುತ್ತಾರೆ. ಅದೇ ಆ ಕಂಠಾಭರಣ, ನಾವು ಧಾರಣೆ ಮಾಡಿರುವಂತಹ ಬಂಗಾರದ ಆಭರಣ ಅದು ಭಾರಿ ಪ್ರಕಾಶಮಾನವಾಗ್ತಿದ್ರೆ, ಅಂದರೆ ಅದು ಇನ್ನೂ ಜಾಸ್ತಿಯಾಗಿ ಶೈನ್ ಆಗ್ತಿದ್ರೆ ಭಾಳ ಚೆನ್ನಾಗಿ ಕಾಣಿಸ್ತದೆ. ಅದು ಭಾಳ ದಿನ ಆಯಿತು ಹಾಗೆ ಹಾಕ್ಕೊಂಡು ಹಾಕ್ಕೊಂಡು ಭಾಳ ದಿನ ಆಯಿತು ಅಂತಂದರೆ ಅದರ ಕಲರ್ ಹೋಗಿ ಫೇಡ್ ಆಗಿಬಿಡ್ತದೆ. ಆದ್ದರಿಂದಾಗಿ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದು ಮತ್ತೆ ಅದಕ್ಕೆ ಕಲರ್ ಬರಬೇಕು ಅಂತಾದರೆ ಅದು ನಮ್ಮ ಸಾಣೆಕಲ್ಲಿನ ಮೇಲೆ ತಿಕ್ಕಬೇಕು. ಬಂಗಾರವನ್ನು ಸಾಣೆಕಲ್ಲಿನ ಮೇಲೆ ಬಂಗಾರವನ್ನು ತಿಕ್ಕಿದಾಗ ಆ ಬಂಗಾರದ ಆ ಕಲುಷಿತ ಅಂದರೆ ಆ ಎಲ್ಲ ದೋಷಗಳೆಲ್ಲವೂ ಕಳಚೆಲ್ಲ ಹೋಗಿ ಮತ್ತೆ ಅದು ಬಂಗಾರ ಅದು ಪ್ರಕಾಶಮಾನವಾಗ್ತದೆ. ಆ ತರಹ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರ ಶ್ರೀಮದ್ ಆಚಾರ್ಯರ ಭಾಷ್ಯ ಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನ ಅಂತನ್ನುವ ಮುತ್ತುಗಳನ್ನು ಮೌಕ್ತಿಕ ಮಣಿಗಳನ್ನು ಬ್ರಹ್ಮಸೂತ್ರಗಳು ಅಂತನ್ನುವ ಬಂಗಾರದ ತಂತಿಯಲ್ಲಿ ಇವರು ಪೋಣಿಸಿ ಆ ಬಂಗಾರಕ್ಕೂ ಕೂಡ ಇನ್ನೂ ಜಾಸ್ತಿ ಪ್ರಕಾಶ ಬರಬೇಕಾದ್ರೆ ಸಾಣೆಕಲ್ಲಿನ ಮೇಲೆ ತಿಕ್ಕಬೇಕು ಅಂತೇಳಿ ನಾವೇನು ಹೇಳಿದ್ದೇವೆ. ಆ ಸಾಣೆಕಲ್ಲು ಯಾವುದು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಬುದ್ಧಿ ಅಂತನ್ನೋದೇ ಒಂದು ಸಾಣೆಕಲ್ಲು. ಆ ರಾಘವೇಂದ್ರ ಸ್ವಾಮಿಗಳ ಬುದ್ಧಿಯಲ್ಲಿ ಅದನ್ನು ಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನ ಮತ್ತು ಬ್ರಹ್ಮಸೂತ್ರಗಳು, ಟೀಕಾಕೃತ್ಪಾದರ ಗ್ರಂಥಗಳು, ವ್ಯಾಸರಾಜರ ಗ್ರಂಥಗಳು ಅದೆಲ್ಲವನ್ನೂ ಕೂಡ ತಿಕ್ಕಿದಾಗ ಅದಕ್ಕೆ ಇನ್ನೂ ಬಂಗಾರಕ್ಕೆ ಭಾರಿ ಪ್ರಕಾಶ ಬರುವಂತೆ ಎಲ್ಲ ಸೂತ್ರ ಪ್ರಸ್ಥಾನಕ್ಕೂ ಕೂಡ ಒಂದು ಭಾರಿ ಪ್ರಕಾಶ ಅಂತನ್ನೋದು ಬಂದು ಅದು ನ್ಯಾಯಮುಕ್ತಾವಲಿ ಅಂತ ಈ ರೀತಿಯಾಗಿ ಅದು ಕಂಠಾಭರಣವಾಗಿದೆ. ಆ ಕಂಠಾಭರಣ ಕುತ್ತಿಗೆಗೆ ಹಾಕಿಕೊಳ್ಳುವಂತಹ ಆಭರಣ, ಆ ಆಭರಣವನ್ನು ಎಲ್ಲ ವಿದ್ವಾಂಸರಿಗೂ ಕೂಡ ಸಮರ್ಪಣೆ ಮಾಡಿದ್ದಾರೆ. ಅವರು ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತೇಳಿ ಹೀಗೆ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಚಂದ್ರಿಕಾ ವಿವರಣಂ ನ ಸಮಾಪ್ತಂ ಯಾವದೇತದುಭಯಂ ವಿರಚಯ್ಯ ನ್ಯಾಯಗರ್ಭ ನಯವನ್ನಯಶಾಲಿ ತತ್ಸಮಾಪಯದನಂತರ ಮಾರ್ಯ. ವಿಶೇಷ ಏನು ಅಂತಂದರೆ ಎಲ್ಲ ಗ್ರಂಥಗಳಲ್ಲಿ ಸರ್ವೋತ್ತಮವಾಗಿರುವಂತಹ ಗ್ರಂಥ ಅಂತಂದರೆ ಚಂದ್ರಿಕಾ ಪ್ರಕಾಶ ಅಂತನ್ನುವ ಗ್ರಂಥ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ಅಂಥೇಳಿ ಇಲ್ಲಿ ತಿಳಿಸ್ತಾರೆ. ಯಾಕೆ ಅಂತಂದರೆ ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಇರುವಂತಹ ಶ್ರೇಷ್ಠವಾದಂತಹ ಗ್ರಂಥ ಅಂತಂದರೆ ಶ್ರೀಮನ್ಯಾಯಸುಧ ಗ್ರಂಥ. ಆ ಶ್ರೀಮನ್ಯಾಯಸುಧ ಗ್ರಂಥವನ್ನೇ ಉಪಜೀವಿಸಿಕೊಂಡು ಆಮೇಲೆ ಟೀಕಾಕೃತ್ಪಾದರು ಮಾಡಿರುವಂತಹ ತತ್ವಪ್ರಕಾಶಿಕವನ್ನು ಉಪಜೀವಿಸಿಕೊಂಡು ತತ್ವಪ್ರಕಾಶಿಕ ಗ್ರಂಥದ ವ್ಯಾಖ್ಯಾನದ ವ್ಯಾಜದಿಂದ ಸಕಲ ದುರ್ಮತಗಳನ್ನು ಖಂಡನೆ ಮಾಡಿ ಸಕಲ ಸೂತ್ರ ಪ್ರಸ್ಥಾನದ ಸಕಲ ಗೂಢಾರ್ಥಗಳನ್ನು ನಿರೂಪಣೆ ಮಾಡುವಂತಹ ಗ್ರಂಥ ಅಂತಂದರೆ ಚಂದ್ರಿಕಾ ಗ್ರಂಥ. ಆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತನ್ನುವ ಟಿಪ್ಪಣಿಯನ್ನು ಏನು ರಾಘವೇಂದ್ರ ಸ್ವಾಮಿಗಳು ಬರೆದರು ಅದು ಸರ್ವೋತ್ಕೃಷ್ಟವಾದಂತಹ ಗ್ರಂಥ ಅಂತೇಳಿ ಹೇಳ್ತಾರೆ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಟಿಪ್ಪಣಿಯನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭವನ್ನು ಮಾಡಿದ ಮೇಲೆ ಅದನ್ನು ಮುಗಿಸಲಿಲ್ಲ. ಒಂದು ಕಡೆಗೆ ಒಂದು ಹಂತಕ್ಕೆ ಆ ಪ್ರಕಾಶ ಅಂತನ್ನುವ ಟಿಪ್ಪಣಿಯನ್ನು ನಿಲ್ಲಿಸಿ ಈ ತಂತ್ರದೀಪಿಕಾ ಆಮೇಲೆ ಈ ನ್ಯಾಯಮುಕ್ತಾವಲಿ
ಆಮೇಲೆ ಈ ತತ್ವಮಂಜರಿ ಮೊದಲಾಗಿರುವಂತಹ ಏನು ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳೇನಿವೆ ಆ ಗ್ರಂಥಗಳನ್ನು ಪ್ರಾರಂಭ ಮಾಡಿ ಆ ಎಲ್ಲ ಗ್ರಂಥಗಳನ್ನು ಮುಗಿಸಿದ ಮೇಲೆ ಮತ್ತೆ ಪುನಃ ಚಂದ್ರಿಕಾ ಗ್ರಂಥವನ್ನು ಅವರು ಬರೆದು ಚಂದ್ರಿಕಾ ಗ್ರಂಥದ ಟಿಪ್ಪಣಿಯನ್ನು ಪ್ರಕಾಶವನ್ನು ಅವರು ಸಮಾಪ್ತಿ ಮಾಡಿದರು ಅಂಥೇಳಿ ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೇನು ನೋಡ್ರಿ, ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ, ಮದುವೆ ಕೆಲಸ ಆಗಿರಬಹುದು ಅಥವಾ ಒಂದು ಮನೆ ಕಟ್ಟುವಂತಹ ಕೆಲಸ ಆಗಿರಬಹುದು, ಆ ಕೆಲಸವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅಂತೇಳಿ ತಲೆಯಲ್ಲಿ ಅಥವಾ ಒಂದು ಪೇಪರ್ನಲ್ಲಿ ಸುಮ್ಮನೆ ಒಂದು ಐಡಿಯಾ ನಮಗೆ ಬಂದಿರ್ತದೆ, ಆ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೇವೆ. ಆದರೆ ಮುಂದೆ ಹೋಗ್ತಾ ಹೋದಂಗೆ ಆ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿ ಬೇರೆ ಬೇರೆ ತರಹ ಪ್ಲ್ಯಾನ್ಸ್ ಎಲ್ಲ ಬರ್ತವೆ. ಆ ತರಹ ಐಡಿಯಾಸ್ ಎಲ್ಲ ಬೇರೆ ಬಂದು ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದೇ ಒಂಥರ, ಆದರೆ ಪೂರ್ತಿ ನಿರ್ಮಾಣ ಆದ ಮೇಲೆ ಅದು ಇನ್ನೂ ಭಾರಿ ಆಗಬಹುದು. ನಮ್ಮ ಊಹಕ್ಕೂ ನಿಲಕದೇ ಇರುವಂತಹ ಒಂದು ಶ್ರೇಷ್ಠವಾದಂತಹ ಭವನ ಆಗಬಹುದು. ಅಥವಾ ನಮ್ಮ ದುರ್ದೈವ ಇತ್ತು ಅಂತಾದರೆ ನಮ್ಮ ಊಹೆಗೂ ಕೂಡ ಕಡಿಮೆಯಾಗಿ ಅದು ಬಹಳ ಕೆಟ್ಟದಾಗಿ ಯಾರಿಗೂ ಅದು ಸೇರದೇ ಇರುವಂತೆ ಆಗಬಹುದು. ಕೆಲಸಗಳನ್ನು ಪ್ರಾರಂಭ ಮಾಡುವಾಗ ಈ ತರಹ ಒಂದು ಆಲೋಚನೆ ಇರ್ತದೆ. ಕೆಲಸ ಮುಗಿಯುವಾಗ ಉಪಸಂಹಾರದಲ್ಲಿ ಇನ್ನೊಂದೇ ಒಂದು ಪರ್ಯವಸಾನ ಅಂತ ಅನ್ನೋದಾಗ್ತದೆ. ಆ ತರಹ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಾಯ ಅನಿಸಿರಬಹುದು. ಅಂದರೆ ಚಂದ್ರಿಕಾ ಗ್ರಂಥವನ್ನು ಟಿಪ್ಪಣಿ ಬರೆಯುವಂತಹ ಗ್ರಂಥವನ್ನು ಪ್ರಾರಂಭ ಮಾಡಿದ್ದೇನೆ, ಆದರೆ ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ತತ್ವಮಂಜರಿ ಆಮೇಲೆ ನ್ಯಾಯಮುಕ್ತಾವಲಿ ಮತ್ತು ತಂತ್ರದೀಪಿಕಾ ಗ್ರಂಥಗಳನ್ನು ನಾನು ಬರೆದು ಅದನ್ನು ಸಮಾಪ್ತಿ ಮಾಡಿ ಆಮೇಲೆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವನ್ನು ಬರೆದರೆ ಇನ್ನೂ ವಿಶೇಷವಾಗಿ ಈ ಟಿಪ್ಪಣಿ ಆಗ್ತದೆ ಅಂತನ್ನುವ ಉದ್ದೇಶ ಇರಬಹುದೋ ಏನೋ. ಆ ತರಹ ರಾಘವೇಂದ್ರ ಸ್ವಾಮಿಗಳು ಅವುಗಳನ್ನು ಸಮಾಪ್ತಿ ಮಾಡಿ ಆಮೇಲೆ ಮತ್ತೆ ಚಂದ್ರಿಕಾ ಪ್ರಕಾಶವನ್ನು ಬರೆದಿದ್ದಾರೆ ಅಂತ ಈ ರೀತಿಯಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೇನೆ, ಶ್ರೀಮದಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮೊದಲಿಗೆ ಮುಗಿಸಬೇಕು, ವ್ಯಾಸರಾಜರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಆಮೇಲೆ ಮುಗಿಸಬೇಕು. ತಾರತಮ್ಯ ಪ್ರಕಾರವೂ ಕೂಡ ಅದು ಸರಿಯಾಗಿ ಇದೆ. ಆದ್ದರಿಂದಾಗಿ ಆ ತರಹ ರಾಘವೇಂದ್ರ ಸ್ವಾಮಿಗಳು ಈ ಚಂದ್ರಿಕಾ ಪ್ರಕಾಶ ಅಂತನ್ನುವ ಗ್ರಂಥವನ್ನು ಆಮೇಲೆ ಅದನ್ನು ಮುಗಿಸಿದರು. ಮೊದಲಿಗೆ ತಂತ್ರದೀಪಿಕಾ, ನ್ಯಾಯಮುಕ್ತಾವಲಿ ಅವುಗಳನ್ನು ಮುಗಿಸಿದರು ಅಂಥೇಳಿ ಒಟ್ಟಾರೆ 52 ಗ್ರಂಥಗಳನ್ನು ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಅಂತ ಈ ರೀತಿಯಾಗಿ ಹೇಳುವಂತಹ ಪದ್ಧತಿ. ಯಾಕೆ ಈ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದರು ಅಂತಂದರೆ, ಭಾವ್ಯ ಸಂಶಯ ಮಹೋ ಗುರು ವಂಶೇ ದರ್ಶನ ಶ್ರುತಿ ಪರಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್ ಇತ್ಯವೇತ್ಯ ಕೃತವಾನ್ ಕೃತಿ ಸಾರ್ಥಂ. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪರಂಪರೆಯಲ್ಲಿ ಮುಂದೆ ಸುಮತೀಂದ್ರ ತೀರ್ಥರು ಅಂತೇಳಿ ಒಬ್ಬ ಶ್ರೇಷ್ಠರಾದ ಯತಿವರೆಣ್ಯರು ಬರೋರಿದ್ದಾರೆ. ಅವರು ಹೇಳುತ್ತಾರೆ, ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ರಾಘವೇಂದ್ರ ವಿಜಯದಲ್ಲಿ ಸ್ವಯಂ ರಾಯರೇ ಹೇಳಿರುವಂತಹ ಮಾತು, ಭೂತ ಭವಿಷ್ಯದ ವರ್ತಮಾನ ಕಾಲಗಳ ಎಲ್ಲ ಜ್ಞಾನವೂ ರಾಘವೇಂದ್ರ ಸ್ವಾಮಿಗಳಿಗಿತ್ತು. ಹಾಗಾಗಿ ಮುಂದೆ ನಮ್ಮ ಪರಂಪರೆಯಲ್ಲಿ ಸುಮತೀಂದ್ರ ತೀರ್ಥರು ಅಂತೇಳಿ ಒಬ್ಬ ಶ್ರೇಷ್ಠ ಜ್ಞಾನಿಗಳು ಬರ್ತಾರೆ. ಆ ಸುಮತೀಂದ್ರ ತೀರ್ಥರು ನಾನು ಬರೆದಿರುವಂತಹ ಗ್ರಂಥಗಳನ್ನು ಎಲ್ಲವನ್ನೂ ಅಧ್ಯಯನ ಮಾಡಿ ಅದನ್ನು ಅಮೂಲಾಗ್ರವಾಗಿ ಸಂಶೋಧನೆ ಮಾಡಿ ಅದನ್ನು ಉಪಜೀವಿಸಿಕೊಂಡು ಅವರು ಇನ್ನೂ ಶ್ರೇಷ್ಠವಾದಂತಹ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಹೇಳಿದರು. ಹಾಗಾಗಿ ಆ ಸುಮತೀಂದ್ರ ತೀರ್ಥರು ಮುಂದೆ ಬರ್ತಾರೆ, ಅವರು ರಚನೆ ಮಾಡ್ತಾರೆ ಅನ್ನೋದಕ್ಕಾಗಿ ಈ ಎಲ್ಲ ಗ್ರಂಥಗಳನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಇನ್ನು ಅಷ್ಟೇ ಅಲ್ಲದೇ ಎಲ್ಲ ಜಿಜ್ಞಾಸುಗಳು, ಮುಂದೆ ಘೋರವಾದಂತಹ ಕಲಿಯುಗ ಬರೋದಿದೆ. ಆ ಘೋರವಾಗಿರುವಂತಹ ಕಲಿಯುಗದಲ್ಲಿ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳ ಒಂದು ಆಳವಾಗಿರುವಂತಹ ವಿಚಾರಗಳು, ಆ ಅಭಿಪ್ರಾಯಗಳು ತಿಳಿಯಬೇಕಾದರೆ ನನ್ನ ಗ್ರಂಥಗಳು ಬೇಕಾಗ್ತವೆ ಅನ್ನೋದಕ್ಕಾಗಿ ಇಷ್ಟು ವಿಸ್ತಾರವಾಗಿರುವಂತಹ ಅಸನ್ನಿಹಿತ ಶಿಷ್ಯರಿಗಾಗಿ ನಾನು ಗ್ರಂಥಗಳನ್ನು ರಚನೆ ಮಾಡಿದ್ದೇನೆ ಅಂಥೇಳಿ ರಾಘವೇಂದ್ರ ಗುರುಸಾರ್ವಭೌಮರು ಇಲ್ಲಿ ಹೇಳಿಕೊಳ್ತಾರೆ. ರಾಘವೇಂದ್ರ ಯತಿರಾಡ ಸಮಾನೈರುತ್ಸವೈರ್ ಬಹುವಿಧೈರ್ ರುಚಿತಜ್ಞ ಕಾರಿತೈರ್ ಋತು ಶಿಷುತ್ಸ್ವಪಿ ಶಿಷ್ಯೈ ಲೋಕಮಂಡಲ ಮನಂದಯದೇಶ. ಇಷ್ಟೆಲ್ಲ ಗ್ರಂಥಗಳನ್ನು ರಾಘವೇಂದ್ರ ಗುರುಸಾರ್ವಭೌಮರು ರಚನೆ ಮಾಡಿದರೂ ಕೂಡ ಯಾವತ್ತೂ ಕೂಡ ಅವರು ಜಪವನ್ನಾಗಲಿ ಪೂಜೆಯನ್ನಾಗಲಿ ಬಿಟ್ಟಿದ್ದಿಲ್ಲ. ವಿಶೇಷವಾಗಿ
ಅವರು ಪ್ರತಿದಿನ ದೇವರ ಆರಾಧನೆಯನ್ನು ಏನು ಮಾಡುತ್ತಿದ್ದರು ಅದನ್ನು ವಿಶೇಷವಾಗಿ ಮಾಡಲೇಬೇಕು. ಅವರು ಜಪವನ್ನು ಮಾಡಲೇಬೇಕು. ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ಅಂತೇಳಿ ಪಾಠ ಪ್ರವಚನವನ್ನು ಬಿಡಬಾರದು, ಜಪವನ್ನು ಬಿಡಬಾರದು ಅಂತೇಳಿ ಹೇಳ್ತಾರೆ. ಆದ್ದರಿಂದ ಅದೆಲ್ಲವನ್ನೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅಷ್ಟು ಸಮರ್ಪಕವಾಗಿ ಅವರು ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದರು ಅಂಥೇಳಿ ನಾವು ಕೇಳುತ್ತೇವೆ. ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅದು ವಿಶೇಷವಾಗಿ ಇದೆ. ಆಮೇಲೆ ಸಂಚಾರ ಕ್ರಮೇಣ ರಾಘವೇಂದ್ರ ಸ್ವಾಮಿಗಳು ತಿರುಪತಿಗೆ ಬಂದಿದ್ದಾರೆ. ಉಡುಪಿಯಿಂದ ತಿರುಪತಿಗೆ ಅವರು ಬಂದಿದ್ದಾರೆ. ತಿರುಪತಿಗೆ ಬಂದ ಮೇಲೆ ಅಲ್ಲಿಂದ ಪಂಡರಪುರಕ್ಕೆ ಹೋಗಿ ಪಾಂಡುರಂಗ ವಿಠಲ ದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಕ್ಷೇತ್ರಗಳ ದರ್ಶನ ಆಗದೇ ಇದ್ದರೂ ಕೂಡ ಮೂರು ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡ್ರೆ ಸಾಕು ಅಂತೇಳಿ ಶಾಸ್ತ್ರ ಹೇಳುತ್ತದೆ. ಯಾವುದು ಅಂತಂದರೆ ಒಂದು ತಿರುಪತಿ, ಇನ್ನೊಂದು ಪಂಡರಪುರ, ಮೂರನೇದು ಉಡುಪಿ ಅಂಥೇಳಿ. ಯಾಕೆ ಅಂತಂದರೆ ಉಡುಪಿ ಕ್ಷೇತ್ರ, ಉಡುಪಿಯಲ್ಲಿರುವಂತಹ ಪರಮಾತ್ಮ ಅವನು ಅನ್ನಬ್ರಹ್ಮ, ಪಂಡರ್ಪುರದಲ್ಲಿರುವಂತಹ ಪಾಂಡುರಂಗ ಅವನು ನಾದಬ್ರಹ್ಮ, ತಿರುಪತಿಯಲ್ಲಿರುವಂತಹ ವೆಂಕಟೇಶ ದೇವರು ಕಾಂಚನ ಬ್ರಹ್ಮ ಅಂಥೇಳಿ. ಅಂದರೆ ತಿರುಪತಿಯಲ್ಲಿರುವಂತಹ ದೇವರಿಗೆ ಬಂಗಾರ ಜಾಸ್ತಿ, ಕಾಂಚನ ಅಂತಂದರೆ ಎಲ್ಲರೂ ಸುವರ್ಣಾಭರಣಗಳನ್ನು ಸಮರ್ಪಣೆ ಮಾಡ್ತಾರೆ. ಇನ್ನು ಪಾಂಡುರಂಗ ದೇವರು ಪಂಡರಪುರದಲ್ಲಿರುವಂತಹ ಪಾಂಡುರಂಗ ದೇವರ ಹತ್ರ ಹೋಗಿ ಎಲ್ಲರೂ ಭಜನೆ ಮಾಡ್ತಾರೆ, ಹಾಗಾಗಿ ಅವನು ನಾದಬ್ರಹ್ಮ. ಆದರೆ ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ಅವನು ಅನ್ನಬ್ರಹ್ಮ ಅಂತೇಳಿ. ಯಾವ ಜಾತಿ ಮತಭೇದಗಳಿಲ್ಲದೇ ಎಲ್ಲರಿಗೂ ಕೂಡ ಏಕಾದಶಿ ಒಂದು ದಿನ ಬಿಟ್ಟು 14 ದಿನ ತಿಂಗಳಲ್ಲಿ 28 ದಿನ ಅಲ್ಲಿ ತೀರ್ಥಪ್ರಸಾದದ ವ್ಯವಸ್ಥೆ ಅಂತನ್ನೋದು ಇರ್ತದೆ. ಹಾಗಾಗಿ ನಾದಬ್ರಹ್ಮ, ಆಮೇಲೆ ಅನ್ನಬ್ರಹ್ಮ, ಕಾಂಚನ ಬ್ರಹ್ಮ ಅಂತೇಳಿ ಹೇಳುವಂತಹ ಪದ್ಧತಿ. ಆ ಮೂರೂ ಕ್ಷೇತ್ರಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡಿದ್ದಾರೆ. ಆಮೇಲೆ ಕೊಲ್ಲಾಪುರ ಕ್ಷೇತ್ರಕ್ಕೆ ಬಂದು ಅಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಕೂಡ ಅವರು ಪಡೆದಿದ್ದಾರೆ ಅಂತೇಳಿ ಹೇಳ್ತಾ ಇನ್ನೂ ಅನೇಕ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ್ದಾರೆ. ಆ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಹೇಗೆ ಮಾಡಿದ್ದಾರೆ ಅಂತನ್ನುವುದನ್ನು ಮತ್ತೆ ಸಮಯವಿದ್ದಾಗ ಅದನ್ನು ತಿಳಿದುಕೊಳ್ಳೋಣ. ಯಥಾಶಕ್ತಿ ಶ್ಲೋಕಾಭಿಪ್ರಾಯ ರಾಘವೇಂದ್ರ ಸ್ವಾಮಿಗಳ ಈ ದಿವ್ಯವಾಗಿರುವಂತಹ ಕೆಲವು ಚರಿತ್ರೆಯ ರತ್ನಗಳನ್ನು ಹೇಳುವಂತಹ ಅವಕಾಶವನ್ನು ಕೊಟ್ಟಿರುವಂತಹ ಗುರುಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಮಧ್ವೇಶಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.